The next award is for Parle Baigsmith Best Film Kannada. Parle Baigsmith Best Film Kannada goes to Maitri. సైమా అందరికీ నమస్కారం. ఫస్ట్ తెలుగులో మాట్లాడతాను. గోదావరి జిల్లా అలీగారు. ఓహో మందే. గోదావరి జిల్లా అరవింద్ గారు. వేసుకోండి వేసుకోండి. నేను గోదావరి జిల్లా రాజమండ్రి. మీ చేతుల మీద తీసుకుంటూ నాకు చాలా సంతోషం. మైత్రి మూవీ నా స్పెషల్ థ్యాంక్స్ వెళ్ళబోకాగదిరా శ్రీమతి అశ్విని పునీత్ రాజ్కుమార్ అవరికి. అవరు ఇల్ల అందరే పిక్చర్ ఇల్ల పిక్చర్ మాడతానే ఇరలిల్ల అవ్ర సపోర్ట్ ఇంద పిక్చర్ మాడిదే. అంటూ స్పెషల్ థ్యాంక్స్ మై బాస్ ఏను ఇల్లదే పిక్చర్ ల్యాక్ మాడిదారె ಅವಾರ್ಡ್ ಅವರು ಇದೇ ಸ್ಟೇಜ್ ಮೇಲೆ ಅವಾರ್ಡ್ ತಗೊಂಡಿದ್ದಾರೆ, ನಾನು ತಗೊಂಡಿದ್ದೆ. ಥ್ಯಾಂಕ್ಸ್ ಎಂಟರ್ ಮೈ ಟೀಮ್ ಡೈರೆಕ್ಟರ್ ಮೋಹನ್ಲಾಲ್ ಸರ್ ಈ ಪಿಕ್ಚರ್ ಲ್ಯಾಕ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೈಮಾ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಸಿಸ್ಟರ್ ಮೈ ಮದರ್ ನನ್ನನ್ನು ಬೆಳೆಸಿ ಇದನ್ನು ಮಾಡಿದ್ದ ನನ್ನ ಸಿಸ್ಟರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ದಿಸ್ ಅವಾರ್ಡ್ ಪ್ರೇಕ್ಷಕ ದೇವರು, ನಮ್ಮ ಅಣ್ಣವರು ಎಲ್ಲರನ್ನ ಅಭಿಮಾನಿಗಳ ದೇವರು ಅಂತಾರೆ. ಪ್ರೇಕ್ಷಕ ದೇವರು ಇಲ್ಲ ಅಂದರೆ ನಾವಿಲ್ಲ, ಯಾರೂ ಇಲ್ಲ. ಅವ್ರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಇದನ್ನು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. The next award is for Godrej Goldilocks Best Actor Critics Kannada, and the winner is, since it's a critics award there'll be no nominations, we shall read the winner directly. You have your own ideas on the winner. The critics award for the best actor in Kannada goes to Neenasam Satish for Rocket. ಹಾಯ್, ನಮಸ್ತೆ ಎಲ್ರಿಗೂ, ಎಲ್ಲ ಕನ್ನಡಿಗರಿಗೂ, ಹಾಗೆ ಬೇರೆ ಭಾಷೆಯ ಎಲ್ಲ ನಟರು ಇದ್ದೀರಾ. ನಿಮ್ಮ ಎದುರುಗಡೆ ಈ ಥರದ್ದು ಒಂದು ಅವಾರ್ಡ್ ತಗೋತಾ ಇರೋದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನಾನು ಫಸ್ಟ್ ಟೈಮ್ ಸಿಂಗಾಪುರದಲ್ಲಿ ರಾಜಕುಳ್ಳ ಸಿನಿಮಾ ನೋಡಿದಾಗ, ನಾನು ಸಿಂಗಾಪುರ್ಗೆ ಹೋಗ್ತೀನಿ, ಒಂದ್ಸಲ ಆ ದೇಶ ನೋಡ್ಬೇಕಲ್ಲ ಅಂತ ಆಸೆ ಪಡ್ತಾ ಇದೆ. ಬಟ್ ಅವಾರ್ಡ್ ಮುಖಾಂತರ ನಾನು ಬರ್ತೀನಿ, ನಂಗೆ ಗೊತ್ತಿರಲಿಲ್ಲ. ಇದು ಬಹುಶಃ ನಾನು ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕನ್ನಡದಲ್ಲಿ ಈಗ ಭಾಳ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಲಾಸ್ಟ್ 4 ಮಂತ್ಸಿಂದ ಬಹುಶಃ ಇಡೀ ಮಲ್ಟಿಪ್ಲೆಕ್ಸ್ಗಳು ಆಲ್ ಓವರ್ ಕರ್ನಾಟಕ ಎಲ್ಲ ಸಿನಿಮಾ, ನಮ್ಮ ಸಿನಿಮಾನೇ ಹೆಚ್ಚು ಕಡಿಮೆ ಎಲ್ಲ ಕಡೆ ಫುಲ್ ಆಗ್ತಾ ಇದೆ. ಬೇರೆ ಪ್ಯಾರಲಲ್ ಸಿನಿಮಾಗಳಾಗ್ಬೋದು, ಕಮರ್ಷಿಯಲ್ ಸಿನಿಮಾಗಳಾಗ್ಬೋದು, ಹಂಗಾಗಿ ಇದು ಕನ್ನಡದಲ್ಲಿ ಒಂದು ಒಳ್ಳೆ ಪರ್ವಕಾಲ ಅಂತ ಹೇಳ್ಬೋದು. ಈ ಅವಾರ್ಡ್ ನನ್ನ ತಾಯಿ ಮತ್ತು ನಾನು ರೈತ ಕುಟುಂಬದಿಂದ ಬಂದವನು, ರೈತರಿಗೆ ಈ ಅವಾರ್ಡ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.